ಜಗದೀಶ್ ಒಂಥರ ಏನಾಗ್ಬಿಟ್ಟಿದ್ದಾನೆ ಅಂದ್ರೆ ಅವ್ನಿಗೆ ಏನು ಹೇಳಬೇಕು ಅವ್ನು ಉಸಿರುಳ್ಳಿ ಅಂತ ಹೇಳಿ ಕರೆಕ್ಟಾಗಿ ಏನೇ ಇದೆ, ಯಾಕೆ ಅಂದರೆ ಬಕೆಟ್ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಯಾರನ್ನ ಓಲೈಸಿಕ್ಕೆ ಯಾರಿಗೋ ಮಾತಾಡಿಕೊಂಡು ನೀವು ನೋಡಿರ್ತೀರ, ನಾನು ನೋಡಿದ್ದೀನಿ ಮಾತಾಡೋದು, ನಾಳೆ ಸಿ ಎಮ್ ಆಗ್ಬೇಕು, ನಾಳೆ ಸಿ ಎಮ್ ಆಗ್ಬಿಡ್ತೀನಿ ಅಂತ ಅದು ಸಾಧ್ಯನಾ? ಅದನ್ನು ಯಾರಾದರೂ ನಗ್ಬಾರ್ದಂತ ಜಾಗದಲ್ಲಿ ನಗ್ತಾರೆ ಅಂತ ನಾನು ಹೇಳ್ತೀನಿ ಅವರಿಗೆ. ನೇರವಾಗಿ ನಾನು ಲಾಯರ್ ಜಗದೀಶ್ ಅವರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಸರ್ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದ್ದೀರಾ? ಹೌದು. ಈಗ ಬಂದಿರುವಂತ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಇಷ್ಟ ಆಗ್ತಾ ಇದ್ದಾರೆ, ಇಷ್ಟ ಆಗ್ತಾ ಇಲ್ಲ ಅಂತ? ತುಂಬಾ ಜನ ಇಷ್ಟ ಆಗ್ತಾ ಇದ್ದಾರೆ. ಅದರಲ್ಲಿ ಯಾರು ಧನರಾಜ ದೇವರಾಜ ಧನರಾಜ ಆಚಾರ್ಯ ಕಾಮಿಡಿ ಮಾಡೋ ಮೂಲಕ ಒಳ್ಳೆ ಮನೋರಂಜನೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇನ್ನು ಕೆಲವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಏನು ಬಿಗ್ ಬಾಸ್ ಅವ್ರ ಕೊನೆ ತನಕ ಉಳ್ಕೋಬೇಕು ಅನ್ನೋ ರೀತಿಯಲ್ಲಿ ರಕ್ಷಣಾತ್ಮಕವಾಗಿ ಆಟ ಆಡ್ತಾ ಇದ್ದಾರೆ. ಜಗದೀಶ್ ಒಂಥರ ಏನಾಗ್ಬಿಟ್ಟಿದ್ದಾನೆ ಅಂದರೆ ಅವ್ನಿಗೆ ಏನು ಹೇಳಬೇಕು ಅವ್ನು ಉಸಿರುಳ್ಳಿ ಅಂತೇಳಿ ಕರೆಕ್ಟಾಗೇನೇ ಇದೆ. ಯಾಕೆ ಅಂದರೆ ಅವರು ಸಮಾಜಕ್ಕೇ ಕಂಟಕಪ್ರಾಯ. ಯಾಕೆ ಅಂದರೆ ಒಂದು ಸಿ ಎಮ್ ಸ್ಥಾನದ ಬಗ್ಗೆ ಗೌರವ ಇಲ್ಲ, ಒಂದು ಅಡ್ವೊಕೇಟ್ ಬಗ್ಗೆ ಗೌರವ ಇಲ್ಲ, ಒಬ್ಬ ಪೊಲೀಸ್ ಮೇಲೆ ಗೌರವ ಇಲ್ಲ. ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಡಿಕ್ಟೇಟರ್ಶಿಪ್ಪು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಬಗ್ಗೆ ಇಷ್ಟ ಬಂದಾಗ ಒಳ್ಳೆ ಬದುಕನ್ನು ಮಾಡಿ ಯಾರೂ ಕೂಡ ಬೇಡ ಅಂತ ಹೇಳಿದಿರ. ನಿಮ್ಮ ವ್ಯಾಪ್ತಿಯನ್ನು ಮೀರಿ ಮಾತಾಡೋಕೆ ಹೋಗ್ಬೇಡಿ. ಎಲ್ಲರಿಗೂ ಕೂಡ ಮಾತಾಡೋಕೆ ಬರ್ತದೆ, ಎಲ್ಲರ ಹತ್ರನೂ ಫೋನ್ ಇದೆ, ಅವ್ರಿಗೂ ಕೂಡ ವಿಡಿಯೋ ಮಾಡಿ ತಮ್ಮ ತಮ್ಮ ಅಭಿಪ್ರಾಯ ಹೇಳಿಕ್ಕೆ ಅವಕಾಶ ಇರ್ತದೆ. ನೀವು ಸ್ವಲ್ಪ ಸೌಮ್ಯ ರೀತಿಯಿಂದ ಹೋದರೆ, ಒಳ್ಳೆ ವಿಚಾರ ಬಗ್ಗೆ ಚರ್ಚೆ ಮಾಡಿ ಯಾರನ್ನೋ ಮೆಚ್ಚಿಸ್ಬೇಕು ಅಂತ ಮಾಡಿದ್ರೆ ನೀವು ಕೊನೆಗೆ ಎಲ್ಲೋ ಒಂದು ಕಡೆ ಶೆಡ್ ಆಯ್ತೀರಾ ಅಂತ ನಾನು ಹೇಳ್ತೀನಿ. ಇನ್ನು ಮುಂದೇನಾದ್ರೂ ಬಿಗ್ ಬಾಸ್ಗೆ ಹೋಗಿದ್ದೀರಾ, ಒಳ್ಳೇದಾಗಲಿ, ಒಳ್ಳೆ ರೀತಿಯಲ್ಲಿ ತಮ್ಮ ತಪ್ಪನ್ನು ತಿದ್ದುಕೊಂಡು ಹೊರಗಡೆ ಬನ್ನಿ ಅಂತ ಹೇಳ್ತೀನಿ. ಮಾತಾಡೋದು ನಾಳೆ ಸಿ ಎಮ್ ಆಗ್ಬೇಕು, ನಾಳೆ ಸಿ ಎಮ್ ಆಗ್ಬಿಡ್ತೀನಿ ಅಂತ ಅದು ಸಾಧ್ಯನಾ? ಅದನ್ನು ಯಾರಾದರೂ ನಗ್ಬಾರ್ದಂಥ ಜಾಗದಲ್ಲಿ ನಗ್ತಾರೆ ಅಂತ ನಾನು ಹೇಳ್ತೀನಿ. ಅವೆಲ್ಲ ಉಡಾಪೆ ಮಾತಾಡಿಕೊಂಡು ಜನರೇನು ಸುಮ್ಮನೆ ಇಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ಕೊಡ್ತಾರೆ. ಅಂಥವ್ರನ್ನ ಫಸ್ಟು ಹೊರಗಡೆ ಕಳಿಸ್ಬೇಕು. ಏನಪ್ಪ ಟಿ ಆರ್ ಪಿನ ಇನ್ನೊಂದು ಇದರಿಂದ ಏನೋ ಇದು ಮಾಡ್ತೀವಿ ಅಂದರೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗಲ್ಲ. ಆದರೂ ನಮಗೆ ಕೊನೆಗೆ ಅವನೇನೇನು ಮಾತಾಡ್ತಾ ಇದ್ದಾನೆ ಅದಕ್ಕೆಲ್ಲ ಸುದೀಪ್ ಅವರು ಖಂಡಿತವಾಗ್ಲೂ ಅವ್ರಿಗೆ ತಕ್ಕ ಉತ್ತರನ ಕೊಡ್ತಾರೆ, ಅವನ್ನ ಸರ್ ಮಾಡಿ ಇನ್ನು ಮುಂದೆ ಎಲ್ಲೂ ಮಾತಾಡದಿದ್ರೆ ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ರು ಸುದೀಪ್ ಅವ್ರು ಈ ವಾರ ಸರಿಯಾಗಿ ಉತ್ತರ ಕೊಟ್ಟರು. ಅಲ್ಲ ಅವ್ರಿಗೆ ಇನ್ನೂ ಸರಿಯಾಗಿ ಅಂದರೆ ಸ್ವಲ್ಪ ಕೊಟ್ಟಿದ್ದಾರಷ್ಟೇ, ಇನ್ನೂ ಅವರ ಇನ್ನೂ ತೋರಿಸೇ ಇಲ್ಲ. ಅವರು ಇವ್ರ ಆಟ ಇನ್ನೂ ಹಂಗೆ ಬೆಳೀತಾ ಇರಲಿ ಅಂತ ಬಿಡ್ಬಿಟ್ಟಿದ್ದಾರೆ. ಫಸ್ಟ್ ಓಡಲಿ ಓಡಲಿ ಎಷ್ಟು ದೂರ ಓಡ್ತಾನೆ ಓಡಲಿ ಅಂತ, ಆಮೇಲೆ ಬ್ರೇಕ್ನ ಹಾಕಿದ್ರೆ ಇನ್ನೆಂದೂ ಕೂಡ ರಾಜ್ಯದಲ್ಲಿ ಎಲ್ಲೂ ಕೂಡ ಮಾತಾಡೋದ್ರ ರೀತಿಯಲ್ಲಿ ಬ್ರೇಕ್ ಆಗ್ತದೆ. ಈಗ ಹೊರಗಡೆ ಲಾಯರ್ ಅನ್ನೋದು ಹೆಸರಿದೆ, ಅವ್ರು ಲಾಯರೇ ಅಲ್ಲ, ನಕಲಿ ಅಂಕಪಟ್ಟೆ ಸರ್ ಅವರು ಬಕೆಟ್ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಯಾರನ್ನ ಓಲೈಸಿಕ್ಕೆ ಯಾರಿಗೋ ಮಾತಾಡಿಕೊಂಡು ನೀವು ನೋಡಿರ್ತೀರ, ನಾನು ನೋಡಿದ್ದೀನಿ, ಒಬ್ಬ ಪೊಲೀಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದು ನೋಡ್ತಾ ಇದ್ದ, ಆಮೇಲೆ ಏ ಕಮಿಷನರ್ ದಯಾನಂದ್ ಏನು ಅವೆಲ್ಲ ಉಡಾಪೆ ಮಾತುಗಳು, ಇವರು ಒಬ್ಬ ಪೊಲೀಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದು ನೋಡ್ತಾ ಇದ್ದ, ಆಮೇಲೆ ಏ ಕಮಿಷನರ್ ದಯಾನಂದ್ ಏನು ಅವೆಲ್ಲ ಉಡಾಪೆ ಮಾತುಗಳು, ಇವರು ಸಮಾಜಕ್ಕೆ ಒಳ್ಳೆ ರೀತಿಯಲ್ಲ, ಮಕ್ಳಿಗೆ ಏನು ಕೊಡ್ತಾರೆ, ಇವನೊಬ್ಬ ಲಾಯರ್ ಅಂತ ಹೇಳ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಇವನ್ನ ಒದ್ದಿ ಒಳಗಡೆ ಹಾಕ್ಬೇಕು. ಇವನಿಗೆ ಇರುಬರು ಕೇಸ್ಗಳು ಯಾವ್ಯಾವ ಸೆಕ್ಷನ್ಗಳಿದ್ದವೋ ಎಲ್ಲನೂ ಹಾಕಿ ಇವನ್ನ ಒಳಗಡೆ ಹಾಕ್ಬೇಕು. ಹೊರಗಡೆ ಬಿಟ್ಟಿರೋದೆ ಮಹಾನ್ ತಪ್ಪು. ಸಿ ಎಂ ಆಗ್ತೀನಿ ಅನ್ನೋರಿಗೆ ಬಹಳಷ್ಟು ತಾಳ್ಮೆ ಇರಬೇಕು. ಬಿಗ್ ಬಾಸಲ್ಲಿರೋ ಒಂದು ಟಾಸ್ಕ್ಗೆ ಒಂದು ಗೇಮ್ಗೆ ತದ್ರಬಿಟ್ಟು ಹೋದ್ಬಿಟ್ರು, ಹೊರಗಡೆ ಎಷ್ಟೋ ಗೇಮ್ಗಳು ಬರ್ತವೆ. ಅವ್ರೇನು ಗೊತ್ತಾ, ಎಲ್ರಿಗೂ ಕೂಡ ಅವ್ನ ಆ್ಯಕ್ಟಿಂಗ್ ಗೊತ್ತಾಗುತ್ತೆ. ಅವ್ನೇನು ಮಾಡ್ತಾ ಇದ್ದಾನೆ, ತಪ್ಪೆಲ್ಲ ಮಾಡಿಬಿಟ್ಟು ಅದನ್ನು ಏನೋ ಮಾಡೋಕ್ಕೆ ಅದನ್ನು ಪ್ರಯತ್ನ ಮಾಡೋಕ್ಕೋಯ್ತಾನೆ. ಅದೆಲ್ಲ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುವಂಥ ಇವತ್ತು ವ್ಯವಸ್ಥೆ ಇದೆ. ಹಾಗಾಗಿ ಬಿಗ್ ಬಾಸಲ್ಲಿ ಅವ್ನ ಆಟ ನಡೆಯೋದಿಲ್ಲ. ಅವನು ಏನಿದೆಯೋ ಅವ್ನ ಬಣ್ಣ ಎಲ್ಲ ಕಳಿಸ್ಕೊಂಡು ಹೊರಗಡೆ ಬರ್ತಾನೆ. ಒಂದು ವಾರ ತಾನೇ ಲೀಡ್ರು, ತಾನೇ ಡಿಟೆಕ್ಟರ್ ಅನ್ನೋ ರೀತಿಯಲ್ಲಿ ಮಾಡಿದ್ರು. ಈಗ ಈ ವಾರ ಪ್ರೋಮೋದಲ್ಲಿ ನೋಡಿದ ಪ್ರಕಾರ ಆಂಟಿ ಅಂಕಲ್ ಲವ್ ಅನ್ನೋದ್ರ ರೀತಿಯಲ್ಲಿ ಪ್ರೋಮೋಸ್. ಸರ್ ನಾನು ಹೇಳ್ತಾ ಇದ್ದೀನಲ್ಲ, ಅವನೊಬ್ಬ ಗೋಮುಖ ವ್ಯಾಘ್ರ. ನೀನು ಹೇಳಿ, ಅವನೊಬ್ಬ ಗೋಮುಖ ವ್ಯಾಘ್ರ. ಯಾಕೆ ಇದು ಮಾತು ಹೇಳ್ತೀನಿ ಹೇಳ, ನಾನು ಅವನ್ನ ಬಿಗ್ ಬಾಸ್ ಬಂದಾಗಿಂದ ನೋಡ್ತಾ ಇಲ್ಲ. ಅವನು ಎಲ್ಲ ಹೇಳಿಕೆಗಳು, ಅವನ ಚೇಷ್ಟೆಗಳು ಇವೆಲ್ಲನೂ ಕೂಡ ನಾನು ನೋಡಿ ಇದನ್ನೆಲ್ಲನೂ ಗ್ರಹಿಸ್ಕೊಂಡೇ ಇಂಥವ್ರೆಲ್ಲರನ್ನು ಕರ್ಕೊಬಂದು ಯಾವಾಗ ಏನು ಅನ್ನಿಸ್ತಾಯಿತ್ತು ಅಂದರೆ ಇವ್ನು ಯಾಕಪ್ಪ ಇದು ಮಾಡಿದ್ರು ಅನ್ನಿಸ್ತಾಯಿತ್ತು, ಇವರೆಲ್ಲರೂ ಇಲ್ಲೇ ತಂದು ಬಲಿಯಾಗಬೇಕು. ಯಾಕೆಂದರೆ ಸುದೀಪ್ ಅವರು ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಬದಲಾವಣೆ ಮಾಡ್ತಾರೆ ಅಂತೀರಾ? ಬದಲಾವಣೆ ಅಲ್ಲ, ಅವನ್ನ ಎಲ್ಲನೂ ಉದುರಿಸಿ ಅವನ್ನ ಕಳಿಸ್ತಾರೆ ಆಚೆಗೆ ಅಂತ ಗ್ಯಾರಂಟಿ ನನಗಿದೆ. ಇನ್ನು ಮುಂದೆ ಎಲ್ಲೂ ಕೂಡ ಬಹಿರಂಗ ಸಮಾರಂಭಗಳಲ್ಲಿ ಇವತ್ತು ನಮ್ಮ ಆರಕ್ಷಕರ ಬಗ್ಗೆ ಮಾತಾಡಿರ್ಬೋದು, ಲಾಯರ್ ಬಗ್ಗೆ ಇರ್ಬೋದು, ರಾಜಕಾರಣಿಗಳ ಬಗ್ಗೆ ಇರ್ಬೋದು, ಒಂದು ನಮಗೂ ಕೂಡ ಒಂದು ಇತಿಮಿತಿ ಇರ್ತದೆ. ಆ ಇತಿಮಿತಿನ ಮೀರಿ ಯಾರೂ ಮಾತಾಡಬಾರ್ದು. ನಿಮ್ಮ ಬಗ್ಗೆ ಈಗ ನೀವು ನಾನು ಬಂದು ಒಂದು ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಕೇಳ್ತಾ ಇದ್ದೀರಾ,
ನನ್ಗೆ ಇಷ್ಟ ಇದ್ರೆ ಅಭಿಪ್ರಾಯ ಹೇಳ್ಬೋದು, ಇಷ್ಟ ಇಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿ ನಾನೇನೋ ನಿಮ್ಮ ಉದ್ಯೋಗದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಇದು ಮಾಡೋಕ್ಕೆ ನನಗೆ ಯಾವುದೇ ರೈಟ್ಸ್ ಇಲ್ಲ. ನೀವು ತಪ್ಪು ಮಾಡಿದಾಗ ಕೇಳೋ ರೈಟ್ಸ್ ಇದೆ ಅಷ್ಟೇ. ಇವರೇನು ತಿಳ್ಕೊಬಿಟ್ಟಿದ್ದಾನೆ ನಾನು ಹಿಟ್ಲರು ಅನ್ಕೋ ತಿಳ್ಕೊಬಿಟ್ಟಿದ್ದೇನೆ, ಇಲ್ಲ ಬುಡಂಗಿ ಕೊಡಂಗಿ ಅಂತ ಏನೇನು ಹೇಳ್ಬೋದು ಅವ್ನಿಗೆ, ಬೇಕಾದ್ರೆ ಕೊಡಂಗಿನೇ ಅವನು, ಇವೆಲ್ಲ ಹೇಳ್ಕೊಂಡಿದ್ದಾನೆ ಬಿಗ್ ಬಾಸಿಂದ. ನನಗಂತೂ ಸುದೀಪ್ ಅವರು ಯಾವಾಗ ಅವ್ರಿಗೆ ಚಾರ್ಜ್ ಶೀಟ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ, ಅಲ್ಲಿಂದ ಚಾರ್ಜ್ ಶೀಟ್ ಮಾಡಿ ಕಳಿಸ್ತಾರೆ ಅವ್ನು. ನೋಡಿ ಇಷ್ಟು ದಿನ ಎಪಿಸೋಡ್ಗಳನ್ನು ನೋಡ್ತಾ ಇದ್ರೆ ಎಲ್ಲರನ್ನೂ ಟಸ್ ಮಾಡ್ತಾ ಇದ್ದಾರೆ, ಚೈತ್ರ ಕುಂದಾಪುರ ಅವ್ರಿಗೆ ತಂಟೆಗೆ ಹೋಗ್ತಾ ಇಲ್ಲ. ಸರ್ ಅವ್ರು ಏನಾಗಿದೆ ಅಂದರೆ ಯಾರು ಮೇಲೆ ಬೀಳ್ತಾರೆ ಅಂತ ಗೊತ್ತಾಗುತ್ತೋ ಅವ್ರು ಸವಾಸಕ್ಕೆ ಹೋಗ್ದೇ ಇರುವಂಥದ್ದು ಒಂದು ಆಟ ಆಡಲಿ, ಬಿಗ್ ಬಾಸಲ್ಲಿ ತಂದೆ ಆದಂಥ ಕೆಲವು ಇದಿರಬೇಕಾಗುತ್ತೆ ಮಾಡಲಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಆದರೆ ಇವರು ಮಿತಿಮೀರಿ ಅವತಾರ ಆಡೋದು, ಎಲ್ಲ ಕಡೆ ಕ್ಯಾಮ್ರಾ ಇರಲ್ವಾ, ಈಗ ನಾನೇನು ಮಾತಾಡ್ತಾ ಇದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಾಯ್ತಾ ಇರ್ತದೆ. ಅದನ್ನೆಲ್ಲ ನಾನೇನೋ ಇಲ್ಲಿ ನಂದೇನೋ ಬೇಳೆ ಬೇಸ್ಗಳಿಗೆ ಹೋದರೆ ಬೇಳೆ ಬೇಯಿದಿಲ್ಲ, ಸಮಾಜ ಕಟ್ಟೆ ಕಡೆ ವ್ಯಕ್ತಿನೂ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಹಾಗಾಗಿ ಜಗದೀಶ್ ಆಟ ನಡೆಯಲ್ಲ. 10 ಜನರಲ್ಲಿ 9 ಜನ ದಡ್ಡರಾದ್ರೂ ಒಬ್ಬರಾದ್ರೂ ಹುಷಾರಾಗಿರ್ತಾರೆ ಅಂತ ಅಲ್ಲ, 100% ನೋಡಿ ಅಲ್ಲಿರ್ತಕ್ಕಂಥವ್ರು ಕಲಾವಿದರುಗಳಿದ್ದಾರೆ, ಮತ್ತು ಇನ್ನೂ ಒಂದಷ್ಟು ಹಿರಿಯ ಕಲಾವಿದರು ಮಕ್ಕಳುಗಳಿದ್ದಾರೆ, ಅವರೆಲ್ಲ ಸಾಕಷ್ಟು ಜೀವನದಲ್ಲಿ ಕಷ್ಟ ಅನುಭವಿಸಿದ್ದಾರೆ, ನೋವು ಅನುಭವಿಸಿದ್ದಾರೆ, ಎಲ್ಲನೂ ಇದು ಮಾಡಿದ್ದಾರೆ. ನಮ್ಗೆ ಈ ವೇದಿಕೆಯಲ್ಲಿ ಏನಾದರೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿ ನಾವೇನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಭಾವನೆಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಯಾರ ಭಾವನೆಗಳನ್ನ ಚಲಾಟ ಆಡಬಾರ್ದು. ಇವತ್ತೇನೋ ನೀನು ಅವನ ಪರಿಸ್ಥಿತಿ ಏನಿದೆಯೋ ಮನೆ ಕಡೆ ನನಗೆ ಗೊತ್ತಿಲ್ಲ, ಲಾಯರ್ ಜಗದೀಶ್ದು ಇಲ್ಲಿ ಹಿಂಗೆ ಹುಚ್ಚುಚ್ಚರ ಆಡ್ತಾನೆ ಅಂದರೆ ಇನ್ನು ಮನೆ ಕಡೆ ಅವನದು ಬೇರೆ ಥರನೇ ಇರ್ತದೆ ಅಂತ ನಾನು ಅಂದರೂ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಳ್ಳೊಳ್ಳೆ ಕಂಟೆಂಟ್ಸ್ಗಳಿದ್ದಾರೆ, ಈಗ ಅದನ್ನು ಸುದೀಪ್ ಅವರು ಒಳ್ಳೆ ರೀತಿಯಲ್ಲಿ ತಗೊಂಡು ಅವ್ರು ನಡೆಸ್ಕೊಡೋದಂತ ಅದ್ಭುತವಾಗಿದೆ ಬಿಗ್ ಬಾಸ್ ಅಂದರೆ. ಈಗ ನಾವೇ ನೋಡಿದ್ರೂ ಸ್ವಾಭಾವಿಕವಾಗಿ ಹೇಳಬೇಕು ಅಂದರೆ ನಾವು ನೋಡಿದ್ರೆ ಪೊಲಿಟಿಕಲ್ ಡಿಬೇಟ್ಸ್ ನೋಡ್ತೀವಿ, ಇಲ್ಲ ಅಂತೇಳಿದ್ರೆ ಈ ಹಾಡುಗಳು ಅಂಥ ಕಾರ್ಯಕ್ರಮ ನೋಡೋದು. ನನ್ನಂಥ ಒಬ್ಬ ವ್ಯಕ್ತಿನೂ ಕೂಡ ಈ ಕಾರ್ಯಕ್ರಮದ ಕಡೆ ಒಲವು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಅಂದರೆ ಅಲ್ಲೊಂದು ಕೊನೆಗೆ ಏನು ಗೊತ್ತೋ ಮೆಸೇಜ್, ಬಿಗ್ ಬಾಸಲ್ಲಿ ಎಲ್ಲರೂ ಅಂದ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ, ಆ ಥರ ಅಲ್ಲ. ಅಲ್ಲಿ ಯಾರು ಉತ್ತಮವಾದ ರೀತಿಯಲ್ಲಿ ಬದುಕನ್ನು ಕತ್ಕೋಬೇಕು ಅಂತಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ತಾರೆ. ಯಾರು ತನ್ನ ಚೇಷ್ಟೆ ಮೂಲಕ ಜನರನ್ನ ಹಾದಿ ತಪ್ಪಿಸ್ಬೋದು, ನಾವು ವಂಚನೆ ಮಾಡ್ಬೋದು ಅನ್ನುವಂಥ ಮೆಂಟಲಿಟಿ ಇಟ್ಕೊಂಡು ಬರ್ತಾರೋ ಅವ್ರಿಗೆ ಪಾಠ ಕಲಿಸಿ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ಫೈನಲ್ ಗೆಲ್ಲುವಂಥ ಲಕ್ಷಣ ಯಾರಿಗಿದೆ ಅಂತ ಸರ್? ಈಗಲೇ ಅದನ್ನು ತೀರ್ಮಾನ ಮಾಡಲಿಕ್ಕಾಗಲ್ಲ, ಹಲವಾರು ಜನ ಇದ್ದಾರೆ. ನೀವು ರೈಸ್ ಕೋರ್ಸಲ್ಲಿ ನೋಡಿರ್ಬೋದು, ಗೆಲ್ಲು ಕುದುರೆ ಹಿಂದೆ ಬರ್ತಾ ಇರ್ತದೆ, ಸೋಲು ಕುದುರೆ ಆಲ್ರೆಡಿ ಮುಂದೆ ಬಂದುಬಿಟ್ಟಿರ್ತದೆ, ಇನ್ನೇನು ಅದು ಬಂದು ಹೊಡೆದೇ ಬಿಡ್ತೀವಿ ಅಂತಿದೆ, ಅಷ್ಟೊತ್ತಿಗೆ ಹಿಂದೆ ಹಿಂದೆ ಬಂದು ಆ ಕುದುರೆ ಹೊಡೆದ್ಬಿಡ್ತದೆ. ಆ ರೀತಿ ಈಗಲೇ ಅದನ್ನು ಒಂದು ವಾರಕ್ಕೇನಾವು ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಕೊನೆಗೆ ಇನ್ನು ಸ್ವಲ್ಪ ದಿನ ಬಿಟ್ಟು ಹೇಳಿದ್ರೆ ಆವಾಗ ನಾವು ಬೇಕಾದ್ರೆ ಬರ್ಬೋದು, ಇಂಥವ್ರು ಆಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಕೊನೆಗೆ ಪೈಲ ಅಲ್ಟಿಮೇಟ್ ಜನರ ತೀರ್ಮಾನನೇ ಅಂತಿಮ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮಹೇಶ್ ಗೌಡ ಅಂತ. ಅವರಿಗೆ ನೇರವಾಗಿ ನಾನು ಲಾಯರ್ ಜಗದೀಶ್ ಅವರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ